ಮಂಕಿಯಂತೊಬ್ಬ ಅತ್ಯಂತ ಜೀವನದಲ್ಲಿ ಕಷ್ಟ ಅನುಭವಿಸಿದವನ ಕಥೆಯನ್ನು ಹೇಳುತ್ತಾರೆ. ಅವನು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅಲ್ಲಿ ಯಶಸ್ಸು ಸಂಪಾದಿಸಲಿಕ್ಕಾಗದೆ ಕೊನೆಗೆ ಏನು ಆಗಲಿಲ್ಲ ಅಂದ್ರೆ ಗದ್ದೆಯಲ್ಲಿ ನಾಲ್ಕು ಹಾರೆ ಹೊಡೆದು ನೆಲವನ್ನು ಅಗೆದು ಬೆಳೆಯನ್ನು ತೆಗೆಯುತ್ತೇನೆ ಅಂತ ಕೂತವನಿಗೆ ಅದನ್ನ ಮೇಯಿಸಲಿಕ್ಕೆ ಕರ್ಕೊಂಡು ಬಂದ ಎತ್ತುಗಳು ಕೂಡ ಕೈಯಿಂದ ಜಾರಿ ಓಡಿ ಹೋಗ್ತವೆ. ಇಷ್ಟು ಆದಾಗಲೂ ತಾನು ಕೈ ಸೋಲದೆ ಮತ್ತೂ ಕೂಡ ಮತ್ತೆ ಪ್ರಯತ್ನ ಮಾಡಿ ತನ್ನ ಯಶಸ್ಸನ್ನು ಸಂಪಾದಿಸ್ತಾನೆ. ಯಾವುದೋ ಕೆಲಸವನ್ನು ಮಾಡುವಾಗ ಅದು ಫಲ ಹೀಗೇ ಬರಬೇಕು ಅಂತ ಯೋಚಿಸಿ ಮಾಡಿದ್ರೇ ನಮಗೆ ಅದರಿಂದ ನಿರಾಶೆಗಳು ಜಾಸ್ತಿ ಆಗ್ತವೆ. ಅದರಿಂದಾಗಿ ನಾನು ಮಾಡುವ ಕೆಲಸ ನನ್ನ ಕರ್ತವ್ಯ ಅಂತ ಮಾಡ್ತೇನೆ ಅಂತ ಯೋಚಿಸಿದ ಈ ಕಥೆ ಪಾಂಡವರಲ್ಲಿ ಪ್ರತಿಫಲನಗೊಳ್ಳುವುದು ಅವರ ಕಾಡಿನ ಅನಿವಾರ್ಯವಾದ ಕಷ್ಟ ಸ್ಥಿತಿ ಬಂದಾಗಲೂ ಬಲದಿಂದ ಕೂಡಲೇ ಹೋಗಿ ದುರ್ಯೋಧನಾದಿಗಳನ್ನು ಹಿಮ್ಮೆಟ್ಟಿಸಿ ತಮ್ಮ ಅಧಿಕಾರವನ್ನು ಮರಳಿ ಪಡೆಯಬಹುದಿತ್ತು. ಆದರೆ ಎಲ್ಲ ಹಂತವನ್ನು ದಾಟಿ ಬಂದ ಮೇಲೆ ಸರಿಯಾದ ಕ್ರಮದಲ್ಲೇ ನಮ್ಮ ರಾಜ್ಯವನ್ನು ನಾವು ಸ್ವೀಕರಿಸೋಣ ಅನ್ನುವ ಎಚ್ಚರಿಕೆ ಅವರಲ್ಲಿ ಮೂಡಿದ್ದನ್ನ ಈ ಮಂಕಿಯ ಕಾಣಿಕೆ ಅನ್ನುವ ಕಥೆ ಜೋಡಿಸಿಕೊಡುತ್ತೆ.